ಪೂರ್ವನಿಗಚಿತ ಒಂದು ಕಾರ್ಯಕ್ರಮ ಇದ್ದುದರಿಂದ ಡೆಲ್ಲಿಗೆ ಹೋಗಿದ್ದೆ. ಇಷ್ಟಾದರೂ ಸಹ ನಾನು 17ನೇ ತಾರೀಕು ವಿಚಾರಣೆಗೆ ಬರ್ತೇನೆ ಅಂತೇಳಿ ಮುಂಚೆನೆ ಲಿಖಿತ ಮೂಲಕ ನಾನು ತಿಳಿಸಿದೆ. ಸೊ ಹೈಕೋರ್ಟು ಸಹ ಇದಕ್ಕೆ ತಡೆಯಾಜ್ಞೆ ನೀಡಿದೆ. ನಾನು ಸೋಮವಾರ ವಿಚಾರಣೆಗೆ ಹೋಗ್ತಾ ಇದ್ದೇನೆ. ಅನಾವಶ್ಯಕವಾಗಿ ಗೊಂದಲ ಉಂಟು ಮಾಡುವಂಥದ್ದು ಕೆಲವರು ಮಾಡಿದ್ರು, ಯಾರೂ ನಾನು ದೂರಕ್ಕೆ ಇಷ್ಟಪಡೋದಿಲ್ಲ. ವಾಸ್ತವಿಕ ಸಂಗತಿಗಳು ಎಲ್ರಿಗೂ ಗೊತ್ತಿದೆ. ಥ್ಯಾಂಕ್ ಯು, ಧನ್ಯವಾದ. ಬಹಳ ಜನ ಹೇಳ್ತಿರೋ ಸರ್ ಇದು ಉದ್ದೇಶಪೂರ್ವಕವಾಗಿ ರಾಜಕೀಯ ಷಡ್ಯಂತ್ರವನ್ನು. ನಾನೀಗ ಯಾರನ್ನ ಮೇಲೂ ದೂರಕ್ಕೆ ಹೋಗೋದಿಲ್ಲ. ಕಾಲವೇ ಎಲ್ಲ ತೀರ್ಮಾನ ಮಾಡುತ್ತೆ. ವಾಸ್ತವಿಕ ಸ್ಥಿತಿ ಏನಂತ ಜನರಿಗೆ ಗೊತ್ತಿದೆ. ಸೊ ಯಾರು ಈ ಥರ ಕುತಂತ್ರ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ತಕ್ಕ ಪಾಠ ಜನ ಕಳಿಸ್ತಾರೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ